ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ಇವತ್ತಿನ ದೀಪಾವಳಿಯ ದಿವಸ ನಾವಿಲ್ಲಿ ಹೋಮ ಕಾರ್ಯಗಳನ್ನು ಮಾಡಿದ್ದೇವೆ ಹಾಗೂ ವಿಶೇಷವಾದಂಥ ಪೂಜೆಯನ್ನು ಮಾಡಿದ್ದೇವೆ. ಇವೆಲ್ಲ ಇಲ್ಲಿ ಮಾಡ್ತಾ ಇರುವಂಥದ್ದು ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಕ್ಕೆ, ನಮ್ಮೊಬ್ಬರ ಬಗ್ಗೆ ಮಾಡ್ತಾ ಇರುವಂಥದ್ದಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇಲ್ಲಿ ಮಾಡ್ತಾ ಇರುವಂಥದ್ದು. ಎಲ್ಲಿಯವರೆಗೆ ಅಂತಂದರೆ, ಒಂದನೇದು ನಮ್ಮ ಕುಟುಂಬಕ್ಕೆ, ಇಲ್ಲಿ ಆಸ್ಪತ್ರೆ ಕೆಲಸ ಮಾಡುವಂಥ ಎಲ್ಲರಿಗೆ, ಇಲ್ಲಿ ಚಿಕಿತ್ಸೆ ಪಡ್ಕೊಂಡಿರುವಂಥ ರೋಗಿಗಳಿಗೆ, ಪಡ್ಕೊಂಡು ಹೋದಂಥವರಿಗೆ, ಹಾಗೂ ಭಾರತ ನಡೆಸ್ತಾ ಇರುವಂಥವರು ರಾಜರಿಗೆ ಸಮಾನ, ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಈಗ DC ಅವರಿರ್ಬೋದು, ಎಲ್ಲ ಏನು ನಮ್ಮ ನೋಡ್ಕೊಂಡು ಹೋಗ್ತಾ ಇರ್ತಾರ, ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನಮಗೆ ಒಳ್ಳೆಯದನ್ನು ಮಾಡಲಿ, ಅವರಿಗೂ ಕೂಡ ಒಳ್ಳೆಯದಾಗಲಿ, ಹಾಗೂ ಪ್ರತಿಯೊಬ್ಬರಿಗೂ, ಸಮಸ್ತ ಪ್ರಜೆಗಳಿಗೂ ಒಳ್ಳೆಯದಾಗಲಿ ಹೇಳುವಂಥ ಉದ್ದೇಶದಿಂದ ನಾವಿಲ್ಲಿ ಹೋಮಗಳನ್ನು ಪೂಜೆಗಳನ್ನು ಮಾಡ್ತಾ ಇರುವಂಥದ್ದು. ಎಲ್ಲರಿಗೂ ಒಂದು ಸದ್ಬುದ್ಧಿ ಸಿಗಲಿ ಹೇಳುವಂಥ ಉದ್ದೇಶಕ್ಕೆ. ಈ ಒಂದು ಪರಂಪರೆ ಬ್ರಹ್ಮರ್ಷಿ ದೈವರಾತ್ರಿಂದ ಬಂದಿರುವಂಥದ್ದು. ಅವ್ರು ಯಾವ ಟೈಪ್ ಮಾಡ್ಕೊಂಡು ಬರ್ತಾಯಿದ್ರು ಅದನ್ನೇ ನಮ್ಮ ತಂದೆಯವರು ಮಾಡ್ಕೊಂಡು ಬರ್ತಾಯಿದ್ರು ವೇದಶ್ವ ಶರ್ಮ ಅವರು, ಅದರ ನಂತರ ನಾವೀಗಿಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೇವೆ. ನಮ್ಮ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ನಾವು ಯಾವುದೇ ದೊಡ್ಡ ಪ್ರಿಪ್ರೇಷನ್ ಅಂತ ಮಾಡ್ಕೊಳ್ಳೋದಿಲ್ಲ, ಇಲ್ಲಿ ಯಾವುದೇ ತಯಾರಿಗಳಿರೋದಿಲ್ಲ, ಅದು ಒಟ್ಟೆ ಆಗಿ ಬಂದು ಸುಲಭವಾಗಿ ಆಗ್ತಾ ಇರುವಂಥದ್ದು, ಲಾಸ್ಟ್ ಮೂಮೆಂಟಿಗೆ ನಾವು ಹೇಳುವಂಥದ್ದು. ಆದರೆ ಪ್ರತಿಯೊಬ್ಬರು ಕೂಡ ಬರ್ತಾರೆ, ಸಹಕರಿಸ್ತಾರೆ, ಮತ್ತು ಇಲ್ಲಿ ನಮ್ಮ ಇಲ್ಲಿ ಕೆಲಸ ಮಾಡೋರು ಕೂಡ ಈಗ ಸಮಿತ ಮಾಡ್ತಾರೆ, ಚಕ್ಕೆ ಮಾಡಿಕೊಡ್ತಾರೆ, ಅದನ್ನೆಲ್ಲ ಸಗಣಿ ಹಾಕಿ ಸಾರಿಸಿ ಕ್ಲೀನ್ ಮಾಡ್ತಾರೆ, ರಂಗೋಲಿ ಹಾಕ್ಕೊಡ್ತಾರೆ, ಎಲ್ಲದನ್ನು ರೆಡಿ ಮಾಡಿ ತಯಾರು ಮಾಡಿಕೊಡ್ತಾರೆ. ಹೂ ಕೊಯ್ತಾರೆ, ಹೂ ಕೊಡ್ತಾ ಕಟ್ತಾರೆ ಒಬ್ಬರು, ತುಳಸಿ ಕೊಯ್ತಾರೆ, ಎಲ್ಲದೂ ಕೂಡ ಪ್ರಸಾದ ಮಾಡಿಕೊಡ್ತಾರೆ. ಹೌದು, ಕಜ್ಜಾಯನ್ನು ಮಾಡ್ತಾರೆ. ಅದು ನಮಗದೇನು ಕಷ್ಟ ಅಂತ ಅನಿಸ್ತಾನೇ ಇಲ್ಲ, ಅದೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ಇದು ಬ್ರಹ್ಮರ್ಷಿ ದೇವರ ಹತ್ರ ಆಶೀರ್ವಾದ, ಇದು ಅವರ ಒಂದು ತಪಸ್ಸಿನ ಫಲ. ಕೆಲವೊಬ್ರು ಎಷ್ಟು ತಯಾರಿ ಮಾಡ್ಕೊಳ್ತಾರೆ ಗೊತ್ತುಂಟ, ಚೀಟಿ ಮಾಡಿ ಲಿಸ್ಟ್ ಮಾಡಿ ಅದಾಗಬೇಕು ಇದಾಗಬೇಕು ಇದೆಲ್ಲ ಇರ್ತದೆ. ಹೌದಾ, ನಮ್ದು ಎಂಥ ತಯಾರಿ ಇರ್ತದೆ, ಎಂಥ ತಯಾರಿನೂ ಇರುವುದಿಲ್ಲ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಫಲ ಸಿಗ್ತಾ ಇದೆ. ಇಲ್ಲಿ ತಗೊಂಡು ಹೋದ ಚಿಕಿತ್ಸೆ ಪಡ್ಕೊಂಡು ಹೋದವರಿಗೆ, ಚಿಕಿತ್ಸೆ ಪಡಿತಾ ಇದ್ದವರಿಗೆ ಎಲ್ಲರಿಗೂ ಕೂಡ ಫಲ ಸಿಗ್ತಾ ಇದೆ. ಚಿಕಿತ್ಸೆ ಮಾಡುವವರಿಗೂ ಸಿಗ್ತಾ ಇದೆ. ಎಷ್ಟೋ ಕಷ್ಟ ಕಷ್ಟ ಸಮಸ್ಯೆಗಳಿರ್ತದೆ, ಎಲ್ಲೂ ಆಗೋದಿಲ್ಲ ಅಂತ ಹೇಳಿ ಕಳಿಸ್ದವರಿರ್ತಾರೆ. ನಾವಿಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಯಾವ ಟೈಪ್ ಹೇಳಿದಾರೋ ಅದೇ ಟೈಪ್ ಮಾಡ್ತಾ ಇರ್ತವೆ. ನೋಡಲಿಕ್ಕೆ ತುಂಬ ಸಿಂಪಲಾದ ಚಿಕಿತ್ಸೆಗಳು, ಆದರೆ ಫಲ ಸಿಕ್ಕೋದು ಎಲ್ಲೂ ಸಾಧ್ಯವಿಲ್ಲದೇ ಇರುವಂಥದ್ದು ಒಂದು ಫಲ ಸಿಕ್ಕಿರ್ತದೆ. ಎಲ್ಲೂ ಇದು ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಳುವಂತ ಇರೋದು ಇಲ್ಲಿ ಸಾಧ್ಯ ಆಗ್ತದೆ. ಹೀಗೆ ಎಲ್ಲರಿಗೂ ಆಗ್ತದೆ ಅಂತ ಅಲ್ಲ, ಆದರೆ ಯಾರಿಗೆ ಶ್ರದ್ಧೆ ನಿಷ್ಠೆ ಇರ್ತದೋ, ಯಾರು ಕಂಪ್ಲೀಟಾಗಿ ಸರೆಂಡರ್ ಆಗ್ತಾರೋ ಅವರಿಗೆ ಡೆಫಿನೆಟ್ಲಿ ಹಾಗೆ ಆಗ್ತದೆ. ಈಗ ಇಲ್ಲಿ ಬಂದು ಎಲ್ಲದೂ ಆರಾಮಾಗಿಬಿಡ್ತದೆ ಅಂತಂದ ಬಂದಿದ್ದರೆ ಅವರಿಗೆ ಆರಾಮಾಗ್ತದೆ ಅಂತ ಅಲ್ಲ, ಅವರಿಗೆ ಆ ಒಂದು ಯೋಗ ಬೇಕು, ಇಲ್ಲಿ ಬರುವಂಥ ಯೋಗ ಬೇಕು. ಬರೀ ಬಂದರಷ್ಟೇ ಆಗಲಿಲ್ಲ, ಇಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಕರೆಕ್ಟಾಗಿ ಅವರು ಇದನ್ನ ನಿರ್ವಹಿಸ್ಕೊಂಡು ಹೋದರೆ ಡೆಫಿನೆಟ್ಲಿ ಅವರಿಗೆ ಆ ಯೋಗ ಸಿಗ್ತದೆ, ಒಂದು ಕಡಿಮೆ ಆಗುವಂಥ ಭಾಗ್ಯ ಡೆಫಿನೆಟ್ಲಿ ಸಿಗ್ತದೆ. ಕೆಲವೊಬ್ಬರು ಬಂದವರಿದ್ದಾರೆ, ಅವ್ರು ಬರ್ತಾರೆ ನೋಡ್ತಾರೆ, ಹಾ ಗೋಶಾಲೆಗೆ ಹೋಗ್ಬೇಕಾ, ದೇವಸ್ಥಾನಕ್ಕೆ ಹೋಗ್ಬೇಕಾ, ಜಪ ಮಾಡ್ಬೇಕಾ, ಇದೇನು ಚಿಕಿತ್ಸೆ, ಹಂಗೆ ಕೇಳ್ಕೊಂಡವರು ಇದ್ದಾರೆ. ನೀವು ಮೆಡಿಸಿನ್ ಕೊಡಿ, ಮೆಡಿಸಿನ್ ಅಲಾರಾಮ್ ಮಾಡಿ, ಇದೆಲ್ಲ ಯಾಕೆಂದು ಹೇಳೋರು ಇದ್ದಾರೆ. ಅದಕ್ಕೆ ನಾವೇನು ಮಾಡಲಿಕ್ಕೆ ಬರೋದಿಲ್ಲ, ಅದು ಅವ್ರದ್ದು, ಅವ್ರ ಯೋಗ ಅದು ಅಲ್ವಾ. ಕ್ಷೇತ್ರ ಮಹಿಮೆ ಕೂಡ ಇದೆ, ಎಲ್ಲದೂ ಬೇಕು, ಕ್ಷೇತ್ರ ಮಹಿಮೆ ಬೇಕು, ಗೋಕರ್ಣ ಕ್ಷೇತ್ರದ ಮಹಿಮೆ ಬೇಕು, ದೇವರ ಹತ್ರ ಆಶೀರ್ವಾದ ಬೇಕು, ಧನ್ವಂತರಿ ಆಶೀರ್ವಾದ ಬೇಕು, ಪಶುಪತಿದು ಬೇಕು, ಶಕ್ತಿ ದೇವತೆದು ಬೇಕು, ಗೋಮಾತೆಯರ ಆಶೀರ್ವಾದ ಬೇಕು, ಎಲ್ಲವೂ ಬೇಕಲ್ವ. ಎಲ್ಲವೂ ಇದ್ದರೆ, ಒಳ್ಳೆ ಸಂಕಲ್ಪ ಇಟ್ಕೊಂಡು ಬಂದರೆ, ಎಷ್ಟೇ ಕೃಚ್ಛ್ರ ಸಾಧ್ಯ ವ್ಯಾಧಿಗಳಿದ್ದರೂ ಕೂಡ ವಾಸಿ ಆಗುವಂಥ ಕೆಪಾಸಿಟಿ ಈ ಒಂದು ಜಾಗದಲ್ಲಿ ಇದೆ, ಅದು ನಿರ್ಮಾಣ ಆಗ್ತಾ ಇದೆ ದಿನೇ ದಿನೇ ದಿನೇ, ಅದ್ರ ಶಕ್ತಿ ಹೆಚ್ಚಿಗೆ ಆಗ್ತಾ ಇದೆ. ನಾವಿಲ್ಲಿ ಹೋಮಗಳನ್ನು ಮಾಡ್ತೇವೆ, ಹವನಗಳನ್ನು ಮಾಡ್ತೇವೆ, ಇದಕ್ಕೆ ನಾವು ದೈವ ವ್ಯಾಪಾರ ಚಿಕಿತ್ಸೆ ಅಂತ ಹೇಳ್ತೇವೆ.
ಚಿಕಿತ್ಸೆಯಲ್ಲಿ ಮೂರು ರೀತಿಯಲ್ಲಿ ಹೇಳ್ತಾರೆ, ದೈವ್ಯಾಪಾಶ್ರಯ, ಯುಕ್ತಿವ್ಯಾಪಾಶ್ರಯ ಹಾಗೂ ಸತ್ವಾಜಯ ಅಂತ. ಮೊದಲನೇದಾಗಿ ಹೇಳಿರೋದು ದೈವ್ಯಾಪಾಶ್ರಯ ಅಂತ. ಹೋಮ, ಹವನ, ಮಣಿಮಂತ್ರ ಧಾರಣ, ಉಪವಾಸ ಇವೆಲ್ಲದೂ ಕೂಡ ದೈವ್ಯಾಪಾಶದಲ್ಲಿ ಬರುವಂಥದ್ದು. ಇದನ್ನು ಪಾಲಿಸ್ಕೊಳ್ಬೇಕು. ಇದರ ನಂತರ ಔಷಧಿ, ಇದು ಮೊದಲೇ ಔಷಧಿ ಅಲ್ಲ, ಫಸ್ಟಿಗೆ ದೈವ್ಯಾಪಾಶ್ರಯ. ಇದನ್ನು ಪಾಲಿಸಿದ ಮೇಲೆ ಕಡಿಮೆ ಆಗಿಲ್ಲ ಅಂತಂದರೆ ಔಷಧಿಗೆ ಬನ್ನಿ. ಔಷಧಿ ಸ್ಟಾರ್ಟ್ ಮಾಡದೆ ಹೇಳಕಲ್ಲಿ ದೈವ್ಯಾಪಾಶ್ರಯ ಬಿಡಬೇಕು ಅಂತ ಅರ್ಥ ಅಲ್ಲ. ಅದು ಕೂಡ ಬೇಕು, ಯುಕ್ತಿವ್ಯಾಪಾಶ್ರಯ ಕೂಡ ಬೇಕು, ಸತ್ವಜಯ ಕೂಡ ಬೇಕು. ಇವೆಲ್ಲದನ್ನು ನಾವು ಇಟ್ಕೊಂಡು ಚಿಕಿತ್ಸೆಯನ್ನು ಮಾಡಿದರೆ ಪ್ರತಿಯೊಬ್ಬರಿಗೂ ಕೂಡ ಅವರ ಸಮಸ್ಯೆಗಳಿಗೆ ಸಂಪೂರ್ಣವಾದಂಥ ಪರಿಹಾರ ಸಿಗುವಲ್ಲಿ ಯಾವುದೇ ಅನುಮಾನ ಇಲ್ಲ. ಎಲ್ಲೆಲ್ಲಿಂದ ಬರ್ತಾರೆ ಪೇಷಂಟ್ಸ್? ಲೋಕಲಿಂದ ಬರ್ತಾರೆ, ಬೇರೆ ತಾಲೂಕಿಂದ ಬರ್ತಾರೆ, ಬೇರೆ ಜಿಲ್ಲೆಯಿಂದ, ಬೇರೆ ರಾಜ್ಯದಿಂದ, ಬೇರೆ ದೇಶಗಳಿಂದ. ಇಲ್ಲಿವರೆಗೆ ಸುಮಾರು 40-50 ಬೇರೆ ಬೇರೆ ದೇಶದಿಂದ ಇಲ್ಲಿ ಬಂದಿದ್ದಾರೆ ಚಿಕಿತ್ಸೆಗೆ ಅಂತ. ಹೌದು ಹೌದು, ಇಲ್ಲಿ ಇಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಇಲ್ಲಿ ನಾವು ಯಾವುದೇ ಜಾತಿ ಹೇಳಾಗಲಿ, ಯಾವುದೇ ಧರ್ಮ ಹೇಳಾಗಲಿ, ಯಾವುದೇ ದೇಶವಾಗಲಿ ಹೇಳ್ತಾನೇ ಇಲ್ಲ. ಪಂಚಮಭೂತ ಆರಾಧನೆ ಹೇಳಿದ್ದಾರೆ, ಅದನ್ನ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಮುದ್ರೆಗಳನ್ನು ಹೇಳಿದ್ದಾರೆ, ಅದನ್ನ ಮಾಡ್ತಾ ಇದ್ದೀವಿ. ಚಿಕಿತ್ಸೆಯನ್ನು ಹೇಳಿದ್ದಾರೆ. ನಿನ್ನೆ ಲೈವಲ್ಲಿ ಹೋಗಿದ್ವಿ, ಎಷ್ಟು ಜನ ಇಸ್ಲಾಂ ಧರ್ಮದವರು ವಿಶ್ ಕಳಿಸ್ತಾಯಿದ್ರು ಹ್ಯಾಪಿ ದೀಪಾವಳಿ ಅಂತ. ಹೌದು, ಇಲ್ಲಿ ಬರ್ತಾರೆ, ಪೂಜೆಗೆ ಬರ್ತಾರೆ, ಕುತ್ಕೋತಾರೆ, ಭಜನೆ ಮಾಡ್ತಾರೆ. ಹೌದು, ಹೊರಗಡೆ ಏನಿದೆ ಗೊತ್ತಿಲ್ಲ, ಬಟ್ ಇಲ್ಲಿ ಚಿಕಿತ್ಸೆಗೆ ಬಂದವರಂತೂ ಆ ಟೈಪ್ ಇತ್ಕೊಂಡು ಬರ್ತಾ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ಚಿಕಿತ್ಸೆಗೆ ಬರಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ಸರೆಂಡರ್ ಆಗೇ ಬರಬೇಕು. ಅಂದಷ್ಟೇ ಚಿಕಿತ್ಸೆ ಫಲಕಾರಿಯಾಗಿ ಸಾಧ್ಯ ಇದೆ. ರುದ್ರಾಕ್ಷಿ ಧರಿಸ್ತಾ ಇದ್ದಾರೆ, ಜಪ ಮಾಡ್ತಾ ಇದ್ದಾರೆ, ತೀರ್ಥ ಪ್ರಸಾದ ತಗೊಳ್ತಾರೆ. ಇಸ್ಲಾಂ ಧರ್ಮದವರಿರ್ಬೋದು, ಕ್ರಿಶ್ಚಿಯನ್ ಧರ್ಮದವರಿರ್ಬೋದು. ಹೌದು, ಇಲ್ಲಂತೂ ನಮ್ಗೆ ಆ ಟೈಪಿನ ಡಿಫ್ರೆನ್ಸ್ ಅನಿಸ್ತಾ ಇಲ್ಲ. ಇವರು ಕ್ರಿಶ್ಚಿಯನ್ನವರು, ಇವರು ಇಸ್ಲಾಂದವರು, ಇವರು ಹಿಂದೂಗಳು, ನಮ್ಗೆ ಆ ಟೈಪಿನ ಏನು ಫೀಲ್ ಆಗ್ತಾ ಇಲ್ಲ. ಎಲ್ಲ ಪಶುಪತಿಯ ಆಶೀರ್ವಾದ, ಶಕ್ತಿ ದೇವತೆಯ ಆಶೀರ್ವಾದ, ದೈವರಾತ್ರ ಆಶೀರ್ವಾದ, ಎಲ್ಲರಿಗೂ ಸೇವೆ ಮಾಡ್ತಾ ಇದ್ದಾರೆ. ನಾವು ಪೇಷಂಟನ್ನು ಆ ಟೈಪಾಗಿ ನೋಡ್ತಾನೇ ಇಲ್ಲ. ಇವನು ಹಿಂದೂನೋ, ಇವನು ಕ್ರಿಶ್ಚಿಯನ್ನೋ, ಇವನು ಇಸ್ಲಾಂ ಧರ್ಮದವನೋ, ನಮ್ದೇನು ಅವನಿಗಿರುವಂಥ ಸಮಸ್ಯೆಗಳು ಆರಾಮಾಗಬೇಕು. ಕೆಲಸ ಹಾಗೆ ನಾವು ಜಪ ಬರ್ಕೊಟ್ಟು ಬಿಡ್ತೇವೆ, ಜಪ ಶಿವಪಂಚಾಕ್ಷರಿ ಜಪ ಬೇರೆ ಧರ್ಮದವರಾಗಿರೋದು ನಮಗೆ ಲಕ್ಷ್ಯಕ್ಕಿರ್ತದೆ ಅದು. ಆದರೆ ಅವ್ರು ಮಾಡ್ತಾರೆ, ಅವ್ರಿಗೆ ಆರಾಮ್ ಕೂಡ ಆಗ್ತಾ ಇದೆ. ಇವೆಲ್ಲದೂ ಕೂಡ ಅವನ ಶಕ್ತಿ ನಮ್ಮ ಆರೋಗ್ಯದ ಕಡೆಗೆ, ನಮ್ಮ ಉನ್ನತಿ ಕಡೆ ತಗೊಂಡು ಹೋಗ್ತಾ ಇದೆ. ಇದು ಮುಂದೆ ಕೂಡ ಹೀಗೆ ಮುಂದುವರಿಲಿ. ಎಲ್ಲರಿಗೂ ಕೂಡ ಅವರೆಲ್ಲ ಸಮಸ್ಯೆಗಳು ಪರಿಹಾರವಾಗಿ ಒಂದು ನೆಮ್ಮದಿಯ ಜೀವನ ಸಿಗುವಂಗಾಗಲಿ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಹರ ಹರ ಮಹಾದೇವ.